ರಾಜ್ ನ್ಯೂಸ್ ಗೆ ಮತ್ತೆ ಸ್ವಾಗತ. ಇಂದು ಗಾಂಧಿ ಜಯಂತಿಯನ್ನು ದೇಶದೆಲ್ಲೆಡೆ ಆಚರಿಸಲಾಗಿದೆ. ಇಂದು ಬೆಂಗಳೂರು ಮೂಲದ ತಂತ್ರಜ್ಞಾನದ ಸಂಸ್ಥೆ 4.2 ಟೆಕ್ನಾಲಜಿ ಗಾಂಧಿ ಜಯಂತಿಯನ್ನ ಎಂಜಿ ರಸ್ತೆ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿ ವಿಶೇಷ ರೀತಿಯಲ್ಲಿ ಗೌರವ ಸಲ್ಲಿಸಲಾಗಿತ್ತು. ಮೊಟ್ಟಮೊದಲ ಬಾರಿಗೆ ಸಾರ್ವಜನಿಕರು ಮತ್ತು ಮಕ್ಕಳು ಗಾಂಧೀಜಿ ಅವರ ಆಗ್ಯುಮೆಂಟೈಡ್ ರಿಯಾಲಿಟಿ ತಂತ್ರಜ್ಞಾನದ ಮೂಲಕ ನೂತನ ಅನುಭವವನ್ನ ಪ್ರಸ್ತಾಪಿಸಲಾಗಿದೆ. ಇಂದು ಗಾಂಧೀಜಿ ಕುರಿತು ಅನುಭವ ಪೂರ್ವಕ ಕಥೆ ಮತ್ತು ಅರ್ಥ ಮಾಡಿಕೊಳ್ಳಲು ಅವಕಾಶವನ್ನ ನೀಡಿದೆ. ಎಆರ್ ತಂತ್ರಜ್ಞಾನದ ಮೂಲಕ ಗಾಂಧಿ ಅವರ ಸಂದೇಶವನ್ನ ಸ್ವಂತ ಭಾಷೆಗಳಲ್ಲಿ ಚಿತ್ರಗಳು ಮತ್ತು ಸಾಕ್ಷಿ ಚಿತ್ರಗಳು ಚಲನಚಿತ್ರಗಳು ಮತ್ತು 38 ಪ್ರೊಜೆಕ್ಷನ್ ಎಲ್ಲವನ್ನು ಕಂಪನಿಯು ಕೂಡ ಸ್ಮಾರ್ಟ್ ಮೊಬೈಲ್ ಡಿಜಿಟಲ್ ನಲ್ಲಿ ದೊರೆಯುವಂತೆ ಮಾಡಿದೆ. ಸಾರ್ವಜನಿಕರು ಅದರಲ್ಲಿ ಮಕ್ಕಳು ಗಾಂಧಿ ಮತ್ತು ಅವರ ಮೌಲ್ಯಗಳನ್ನು ಕೂಡ ಎಆರ್ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಇಂದು ಅಕ್ಟೋಬರ್ 1 ರಿಂದ ಲಭ್ಯವಿರುತ್ತೆ. ಆಂಡ್ರಾಯ್ಡ್ ಮೊಬೈಲ್ ಮೂಲಕ ವರ್ಕ್ ಎಆರ್ ಆಪ್ ಡೌನ್ಲೋಡ್ ಅನ್ನು ಮಾಡಿಕೊಳ್ಳಬೇಕು. ಫಸ್ಟ್ ಇಂಟ್ರೋ ದೆನ್ ಲೀಡರ್ಶಿಪ್ ಅವರು ಖಾದಿ ಬಗ್ಗೆ ಏನು ಮಾತಾಡಿದ್ದಾರೆ ಕ್ಲೆನ್ಲಿನೆಸ್ ಹೈಜೀನ್ ಸಿಟಿಂಗ್ ಯಸ್ ಹಾಗೇ ಸರ್ ಹಾಗೇ ಸರ್ ಹಾಗೇ ಹೇಳ್ಕೊಳ್ಳಿ ಪ್ಲೇಸಿಂಗ್ ದಸ್ ಖಾದಿ ದರ್ಶನ್ ಎವರಿಬಡಿ ಕ್ಯಾನ್ ಡು ದಿಸ್ ಅಂಡ್ ಯು ಕ್ಯಾನ್ ಟೇಕ್ ದಿ ಇಮೇಜ್ ಆಫ್ ದಿಸ್ ಅಂಡ್ ಶೇರ್ ಇಟ್ ಆಲ್ಸೋ ಇದು 4.2 ಟೆಕ್ನಾಲಜಿ ಕಂಪನಿ ಕಡೆಯಿಂದ ಮಹಾತ್ಮ ಗಾಂಧಿ ಅವರಿಗೆ ಟೆಕ್ನಾಲಜಿ ಮೂಲಕ ಒಂದು ಹೋಮೇಜ್ ಕೊಡೋಣ ಅಂತ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತಗೊಂಡು ನಮ್ಮ ಕಂಪನಿ ನಿರ್ಧಾರ ಮಾಡಿರೋದಂತ ಒಂದು ಸುದ್ದಿ. ಸೊ ಮಹಾತ್ಮ ಗಾಂಧಿ ಅವರಿಗೆ ಇವತ್ತು ನಮ್ಮ ಟೆಕ್ನಾಲಜಿನ ಉಪಯೋಗಿಸಿ ಹೇಗೆ ನಾವು ಅವ್ರಿಗೆ ಹೋಮೇಜ್ ಕೊಡ್ತೀವಿ, ಹೇಗೆ ಶ್ರದ್ಧಾಂಜಲಿನ ಕೊಡ್ತೀವಿ, ಹೇಗೆ ಅವ್ರದೆಲ್ಲ ಐಡಿಯಲ್ಸ್ ನ ದೇಶಕ್ಕೆ ತಲುಪಿಸಬೇಕು ಅನ್ನೋದು ಇದು ಮಾಡಿದ್ವಿ. ನಮ್ಮ ಚೇರ್ಮ್ಯಾನ್ ಎಲ್ಲಿದ್ದಾರೆ ಶಿವಕುಮಾರ್ ಅವರು, ಟೆಕ್ನಾಲಜಿ ಮೂಲಕ ಇದನ್ನ ಹೇಗೆ ತಲುಪಿಸ್ತಾ ಇದೀವಿ ಇವತ್ತು ಇಲ್ಲಿ ನಾವು ಮೀಡಿಯಾ ಅವ್ರ ಗೈಡ್ ಮಾಡ್ತಾ ಇರೋದಂತ ಡೆಮೋ ಏನಕ್ಕೆ ಅರೇಂಜ್ ಮಾಡಿದ್ವಿ, ನಾಳೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 10ನೇ ತಾರೀಕು ತನಕ ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಇಡೀ ನಮ್ಮ ಭಾರತ ದೇಶದ ಜನತೆ ಎಸ್ಪೆಷಲಿ ಮಕ್ಕಳು ದ ಯಂಗ್ ಜನರೇಷನ್ ಯಾವ ತರ ಗಾಂಧೀಜಿ ಐಡಿಯಲ್ಸ್ ನ ತಿಳ್ಕೋಬಹುದು ಅನ್ನೋದು ಶಿವಕುಮಾರ್ ಅವರು ತಮಗೆ ಹೇಳ್ತಾರೆ. ಸಿ ಬೇಸಿಕಲಿ ಇಲ್ಲಿ 6 ಸ್ಟ್ಯಾಂಡೀಸ್ ಇದೆ. 6 ಸ್ಟ್ಯಾಂಡೀಸ್ ಅಂದ್ರೆ 6 ಇಮೇಜಸ್. 6 ಇಮೇಜಸ್ ಹಿಂದೆ 6 ಕತೆ ಇದೆ. ಈಗ ಒಂದು ಇಮೇಜ್ ಇಲ್ಲಿ ನೋಡಿದಿರಾ, ಅದು 124 ಕಂಟ್ರೀಸ್ ಅಲ್ಲಿ ಹೇಗೆ ವೈಷ್ಣವಿ ಜನತೆ ಹಾಡಿದ್ದಾರೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಆಗುತ್ತೆ. ಇನ್ನೊಂದು ಕಂಪ್ಲೀಟ್ ಗಾಂಧೀಜಿ ಚೈಲ್ಡ್ಹುಡ್ ಇಂದ ಚಿಕ್ಕ ಮಗು ಇದ್ದಾಗಿಂದ ಫೋಟೋ, ಅವರು ಪ್ರೈಮರಿ ಸ್ಕೂಲ್ ಫೋಟೋ, ಅವ್ರ ಹೈಸ್ಕೂಲ್ ಫೋಟೋ, ಅವರು ಸೌತ್ ಆಫ್ರಿಕಾನಲ್ಲಿ ಓದ್ತಾ ಇರುವಾಗ ಹೇಗಿದ್ರು, ಪ್ರತಿಯೊಂದು ಡಿಸ್ಕ್ರೈಬ್ ಮಾಡುತ್ತೆ ಒಂದು ಸ್ಟ್ಯಾಂಡಿ. ಮತ್ತೊಂದು ಸ್ಟ್ಯಾಂಡಿ ಅವ್ರದ್ದು 2 ವಿಡಿಯೋಸ್ ಇದೆ, ಡಾಕ್ಯುಮೆಂಟ್ರೀಸ್ ಇದೆ, ಹಳೇ ಡಾಕ್ಯುಮೆಂಟ್ರೀಸ್. ಎಷ್ಟೊಂದು ಜನ ಅದನ್ನ ನೋಡೇ ಇಲ್ಲ. ಅಲ್ಲಿ ಆ ಸ್ಟ್ಯಾಂಡಿನಲ್ಲಿ ಆ 2 ಡಾಕ್ಯುಮೆಂಟ್ರಿ ಕೂಡ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಎಲ್ಲ ಕಾಂಟೆಂಟ್ ಬಂದ್ಬಿಟ್ಟು ಕ್ಲೌಡ್ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಇದು ಆಂಡ್ರಾಯ್ಡ್ ಮುಖಾಂತರ ಮಾರ್ಕರ್ ಅಂತ ಒಂದು ಆಪ್ ಇದೆ, ಆ ಮಾರ್ಕರ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಈ ತಿಂಗಳು 10ನೇ ತಾರೀಕುವರೆಗೂ ಯಾರು ಬೇಕಾದ್ರೂ ನೋಡಬಹುದು. ಈ ಎಲ್ಲ 6 ಸ್ಟ್ಯಾಂಡೀಸ್ ಅಲ್ಲಿ 6 ಡಿಫ್ರೆಂಟ್ ವಿಡಿಯೋಸ್ ಬರುತ್ತೆ. ಒಂದರಲ್ಲಿ ರಘುಪತಿ ರಾಘವ ಬರುತ್ತೆ, ಇನ್ನೊಂದರಲ್ಲಿ ವೈಷ್ಣವಿ ಜನತೆ ಬರುತ್ತೆ, ಆಮೇಲೆ ಇನ್ನೊಂದರಲ್ಲಿ ಗಾಂಧೀಜಿ ಇದೆ. ಚೈಲ್ಡ್ಹುಡ್ ಇಂದ ಇವಾಗವರೆಗೂ ಏನು ಅವ್ರದ್ದು ಈ ಫೋಟೋಸ್ ಇದೆ, ಅವ್ರದ್ದು ಏನು ಜರ್ನೀಸ್ ಇದೆ, ಅವ್ರದ್ದು ಏನು ಥಾಟ್ಸ್ ಇದೆ ಅದು ಬರುತ್ತೆ. ಇನ್ನೊಂದು ಸ್ಟ್ಯಾಂಡಿನಲ್ಲಿ ಕಂಪ್ಲೀಟ್ ಕೋಟ್ಸ್, ಅವರು ಏನು 51 ತುಂಬಾ ಐ ಮೀನ್ ಫೆಮಿಲಿಯರ್ ಕೋಟ್ಸ್ ಜನತೆಗೆ ಮುಟ್ಟಿಸಬೇಕು ಅಂತ ಇಚ್ಛೆ ಪಡ್ತಿದ್ರು, ಅದು ನಾವು ಈ ಒಂದು ಆಗ್ಮೆಂಟೆಡ್ ರಿಯಾಲಿಟಿ ಮುಖಾಂತರ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇದ್ದೀವಿ.